ಸರ್ ನಮಸ್ತೆ. ಇಲ್ಲಿ ಚಿತ್ರದುರ್ಗದಿಂದ ಶ್ರೀನಿವಾಸ್ ಅಂತ ಮಾತಾಡೋದು. ಏನ್ ಬೇಕು? ಏನಿಲ್ಲ ಸರ್, ಸುಮಾರು ದಿನದಿಂದ ನೋಡ್ತಾ ಇದ್ದೆ ಫೇಸ್ಬುಕ್ ಅಲ್ಲಿ ಎಲ್ಲ ನಿಮ್ಗೆ ಇದನ್ನೆಲ್ಲ ಎಲ್ಲಾರ್ಗಿ ಈ ತರ ಅಡ್ವೈಸ್ ಮಾಡೋದು ಅದೆಲ್ಲ. ಆಮೇಲೆ ನಾನು ಯಾವ್ದೋ ಒಂದ್ ತಪ್ಪದಾರಿ ತುಳಿದಿದ್ದೆ. ಏನ್ ತಪ್ಪದಾರಿ ತುಳಿದಿದ್ದೆ ಸರ್? ಅದೇ ಸರ್, ಇದೆ ಜೂ ಜೂ ಇದ್ರಲ್ಲಿ ನೀವ್ ಯಾವ ಇದು ಕೆಟ್ಟದ್ದು ಎಂಬುದೆಲ್ಲ ಹೇಳ್ಬಿಟ್ರ ನಮ್ಮ ಅವತ್ತೇನೆ ಕೈ ಮುಗಿ ಕೈ ಬಿಟ್ಬಿಟ್ಟೆ ಸರ್. ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ. ಸರಿ ಸರ್, ತಪ್ಪಿಲ್ಲ ಸರ್, ಬರ್ಲಿ. ಯಾಕಂದ್ರೆ ನಾನೊಂದ್ ಪರಿವರ್ತನೆ ಆಗಿದೆ ಅಂದ್ರೆ ಹತ್ತಾರು ಜನ ನನ್ನನ್ನ ಗುರುತಿಸ್ತಂಗಾದ್ರೆ ನನ್ನಿಂದ ನೋಡಿ ನನ್ನ ಗುರುತಿಸೋದ್ ಬೇಡ. ಇದ್ರಲ್ಲಿ ಜೂಜ್ಗೆ ಸರ್ ದುಡ್ಡಾಗುತ್ತೆ, ಬೇಗ ದುಡ್ಡಿನ ಮೇಲೆ ವ್ಯಾಮೋಹ ಇಟ್ಕೊಂಡು ಇದಾಗ್ಬಿಟ್ಟೆ ಸರ್. ನಿಮ್ಮ ಹೇಗೆ ಪ್ರೇರಣೆ ಆಯ್ತು? ಅದೇ ಅವ್ರು ಇವರೆಲ್ಲಾರು ಬಾರಿ ದುಡ್ಡು ಅದಾಗೆ ಒಳ್ಳೆ ದುಡ್ಡು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಇದ್ ಮಾಡೋ ಸರ್. ನೀನ್ ಎಷ್ಟು ಕಳ್ಕೊಂಡೆ ಸರ್? ನನ್ನದೊಂದ್ 2 ಲಕ್ಷ ಇದಾಯ್ತು ಸರ್. ದುಡ್ಡು ಹೋಗಿದ್ದಲ್ಲ ಸರ್, ನನ್ಗೆ ಅದ್ರಿಂದ ಮುಕ್ತಿ ಹೊಂದಿದೆ. ನಾನು ಅದೊಂದು ಭಾರಿ ಸಂತೋಷ ಆಯ್ತು. 2 ಲಕ್ಷ ಆಯ್ತು ಸರ್. ಇಲ್ಲ ಇಲ್ಲ ಸರ್, ಈಗ ಎಲ್ಲ ತೀರ್ಥ ಇಲ್ಲ, ಫುಲ್ ಇದೆ, ಕ್ಲಿಯರ್ ಆಗ್ತೀನಿ ಸರ್. ನಂದು ಡ್ರೈನ್ ಡಿಪಾರ್ಟ್ಮೆಂಟ್ ಸರ್. ಯಾವ ಡ್ರೈನ್ ಡಿಪಾರ್ಟ್ಮೆಂಟ್ ಸದ್ಯಕ್ಕೆ ಬಿಟ್ಟು ಈಗ ಒಂದ್ 3 ಎಕರೆ ಕಾಂಟ್ರಾಕ್ಟ್ ಹೊಲ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ಒಂದ್ 6 ಹಸು ಕಟ್ಟಿದೀವಿ. ಇವಾಗ ಹೇಳು, ಜನ ಜೂಜ್ ಆಡ್ಬೇಕಾ? ಇಲ್ಲ ಸರ್, ಜೂಜಿಂದ ಯಾವತ್ತೂ ಅವ್ರು ಕೈ ಬಿಡ್ಲಂಗ ಅದರಿಂದ ಹೋಗ್ತಾರ ಅವ್ರ ಮನ್ತನ ಸರ್ವ ನಾಶನ ಸರ್. ಓಕೆ, ನಿಂದೇ 2 ಲಕ್ಷ ಅಂದ್ರೆ ನಿಂತರ 50 ಹುಡುಗರದು ಎಷ್ಟೋಗುತ್ತ? 1 ಕೋಟಿ. 1 ಕೋಟಿ ಆಯ್ತು. ಕರ್ನಾಟಕದಿಂದ ಇದುವರೆಗೂ ಹೋಗಿರೋದು 20,000 ಕೋಟಿ. ಓ ಆಯ್ತ, ಇರ್ಬೋದು ಸರ್. ಈಗಿರೋವಾಗ ಈ ಇಂತ ಜೂಜ್ಗೆ ಒಬ್ಬ ಜವಾಬ್ದಾರಿಯುತವಾದ ನಟ ಜಾಹೀರಾತು ಕೊಟ್ಟಿದ್ ಸರಿನಾ ತಪ್ಪ? ಬಾರ್ ಗೋರ ತಪ್ಪು ಸರ್. ಓಕೆ, ಒಂದು ತಪ್ಪು ಅಂತ ಹೇಳೋದ್ ಸರಿನಾ ತಪ್ಪ? ತಪ್ಪು ತಪ್ಪು, ಅದು ತಪ್ಪು ಅಂತ ಹೇಳೋದನ ಸರಿ ಸರಿ ಅಲ್ವಾ? ಹಾಗೆ ಹೇಳಿದಾಗ ಅವ್ರ ಅವಾಚ್ಯ ನಿಂದನೆಗಳು ಮಾಡಿ ಅವನ್ನ ಒಡಿಯೋದು, ಮನೆಗೆ ನುಗ್ಗಿ ರೌಡಿಗಳನ್ನ ಬಿಡೋದು ಸರಿನಾ ತಪ್ಪ? ತಪ್ಪು ಸರ್, ಅವ್ರು ಮಾಡಿರತಕ್ಕಂತ. ಇದನ್ನ ನಾವು ಆಡಬಾರ್ದು ಅಂತ ಹೇಳೋದು ಅವ್ರು ಹೇಳೋರು, ಅವ್ರ ಉದ್ದಾರ ಕೇಳ್ತಾರ ಜನಗಳ ಉದ್ದಾರ ಕೇಳ್ತಾರ? ಜನದ್ದು ಇದಕ್ಕೆ ಹೇಳ್ತಾರ ಸರ್, ಜನ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ, ಆ ತರ ಜನ ಚೆನ್ನಾಗಿದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರ ಸರ್. ಓಕೆ, ಇನ್ನು ಮುಂದೆ ನೀವೆಲ್ಲ ಏನ್ ಮಾಡ್ಬೇಕು? ಯುವಕರನ್ನ ತಂದೆ ತಾಯಿಗಳ ಸೇವೆ ಮಾಡ್ರ, ಇವೆಲ್ಲ ಆಡ್ಬೇಡಿ. ಅವನಿವನು ಫ್ಯಾನ್ ಅಂತ ಹೋಗಿ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಸಹಿಸಿಕೊಂಡು ಜೀವನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ಬೇಕಾ ಬೇಡವಾ? ಸರಿ ಸರ್, 100% ಸತ್ಯ. ಇನ್ ಮುಂದೆ ಕರ್ನಾಟಕದಲ್ಲಿ ಹೆಣ್ಣ ನಿಂದನೆಗಳು ಮಾಡಿದ್ರೆ ಅದು ಅವ್ರವ್ರ ಮನೆಯಲ್ಲಿರೋ ಹೆಣ್ಣನ್ ಅಗೌರವಿಸಿದಂದೆ ಅಲ್ವಾ? ಹೌದು ಸರ್, ಕರೆಕ್ಟ್. ಇವಾಗ ಗೋವನ್ನ ಪ್ರೀತಿಸ್ಬೇಕಪ್ಪ. ಹೌದು, ಯಾರ ಮನೆ ಗೋವಾದ್ರೇನು? ಗೋ ಹತ್ಯೆ ಅಂದ್ರೆ ಯಾವ ಮನೆ ಗೋ ಹತ್ಯೆ ಮಾಡಿದ್ರೆ ಗೋ ಹತ್ಯೆನೇ ಅಲ್ವಾ? ಕರೆಕ್ಟ್, ಹೌದು. ಇವತ್ತ ಇನ್ನೊಂದ್ ಮನೆ ಮಾತ್ರ ನಾಳೆ ನಮ್ಮ ಮನೆಗೂ ಬರುತ್ತಾರೆ ಅಲ್ವಾ? ಇವೆಲ್ಲ ಕಲ್ತಬೇಕು. ನೀನು ಒಳ್ಳೆ ನಾಯಕ ಆಗ್ತೀಯ, ನೀನು ಒಬ್ಬ ಲೀಡರ್ ಆಗ್ತೀಯ, ನಿನ್ನಲ್ಲಿ ಆ ಲಕ್ಷಣ ಇದೆ. ನಿನ್ ತಪ್ಪು ತುಳಿದು ಆಚೆ ಬಂದಿದೀಯ, ನೀನು ಸುಟ್ಟು ಭಸ್ಮವಾಗಿ ಬಂದಿದೀಯ. ಇನ್ನು ನೀನು ಕೆಡೋಕ್ ಸಾಧ್ಯ ಇಲ್ಲ. ಭಸ್ಮ ಕೆಡತ್ತೇನಾ? ಇಲ್ಲ ಇಲ್ಲ, ಕೆಡೋದ ಅದ್ರಿಂದ ನೀನ್ ಕೆಡೋದಿಲ್ಲ, ನೀನ್ ಚೆನ್ನಾಗ್ ಆಗ್ತೀಯ. ಊಟ ಆಯ್ತು ಸರ್. ಹ್ಞೂ, ಥ್ಯಾಂಕ್ಸ್ ಕಣ. ಫ್ಯಾಮಿಲಿದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಏ, ಅವೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ಬರ್ಲಿ ಸರ್, ನನ್ನ ತಪ್ಪಿದ್ರೆ 6 ಜನ ಅದ್ನ ನನಗೆ ಫೋನ್ ಮಾಡ್ಬೇಕಾದ್ರೆ ಹೇಳಿ, ನನ್ನ ನಂಬರ್ ಸಮೇತ ಡಿಸ್ಪ್ಲೇ ಮೇಲೆ ಕೊಟ್ಬಿಡ್ತೀನಿ. ನನ್ನ ಒಂದ್ ತಪ್ಪು ಒಪ್ಪು ಎಲ್ಲ ಇದ್ರೆ ನನಗೆ ಫೋನ್ ಮಾಡಿ ಅಡ್ವೈಸ್ ಮಾಡ್ಲಿ, ಅದನ್ನ ಸ್ವೀಕರಿಸ್ತೀನಿ. ಏನ್ ಹೇಳಿ? ತಪ್ಪಿನ ಅರಿವು ಅವ್ರಿಗೆ ಇದಾದ್ರೆ ಸಾಕು ಸರ್. ಹೇಳ. ಅದೇ ಸರ್, ಫ್ಯಾಮಿಲಿ ಇದೆ ಸರ್ ಪ್ರಾಬ್ಲಮ್. ಈಗ ಒಂದು ಸಂಸಾರದ ಇದಾಯ್ತು ನನಗೆ. ಕೂತು ಬಿಟ್ಟೋಗಿದಾಳ ಹುಡುಗಿ? ಹ್ಞೂ ಸರ್, ಬಿಟ್ಟೋಗಿದಾರೆ. ಯಾಕೆ ಬಿಟ್ಟೋದ್ಲು? ನೀನ್ ಹಿಂಗೆ ಜೂಜಲ್ ದುಡ್ಡು ಕಳೆದು ನೀನ್ ಹೇಳಿದ ಮಾತು ಕೇಳದೆ ಬಿಟ್ಟಿರ್ಲಿ ತಾನೆ? ಹ್ಞೂ ಸರ್. ಇವಾಗ ಸರಿ ಹೋಗಿದ್ದೀನಿ ಅಂತ ಕೇಳ್ಕೋ ಕಾಲ್ ಹಿಡಿದು. ಈಗ ಅವರು ಬರೋ ಒಂದು ಸ್ಥಿತಿಗತಿಯಲ್ಲಿ ಇಲ್ಲ ಸರ್ ಅವರು. ಇಲ್ಲ ಇಲ್ಲ, ಬರ್ತಾರೆ. ನೀನ್ ಪರಿವರ್ತನೆ ಆಗಿರೋದು ಗೊತ್ತಿಲ್ಲ ಅವ್ರಿಗೆ. ತುಂಬಾ ತಲೆ ಅರಟೆ ಮಾಡಿದೀಯ ನೀನು ಅವಾಗ, ಅಲ್ಲೇನಾ? ಹ್ಞೂ ಸರ್. ತಪ್ಪು ನಿಂದೆ ಆಗಿರೋದ್ರಿಂದ ಅವ್ರ ತಂದೆಗೆ ಹೋಗಿ ಕಾಲಿಗೆ ಬಿದ್ದು ನಾನು ಚೇಂಜ್ ಆಗಿದ್ದೀನಿ, ಇನ್ಮೇಲೆ ಸರಿ ಹೋಗ್ತೀನಿ, ಕ್ಷಮಿಸ್ಬಿಡಿ ಅಂತ ಹೇಳು ಅವ್ರ ತಂದೆ ತಾಯಿ ಇಬ್ರಿಗೂ. ಓಕೆ, ನೀನ್ ಸರಿ ಹೋಗ್ಬಿಡ್ತೀಯ. ನನ್ಗೆ ಯಾರು ಬೇಕಾದ್ರೂ ಫೋನ್ ಮಾಡಿ ಅಂದೆ. ತಡ್ಕೊಳ್ಳೋ ಶಕ್ತಿ ಇದೆಯಾ ಇವ್ರು? ಒಬ್ರಾದ್ಮೇಲೆ ಒಬ್ರು ಒಳ್ಳೆ
ಸೀಲ್ಡ್ ನಾಯಿಗಳು ಬಿದ್ದಂಗ್ ಬೀಳ್ತಾರ ನಿನ್ ಮೇಲೆ ಸರ್. ಆತರ ಏನಿಲ್ಲ ಸರ್, ಈಗ ನನ್ನ ತಪ್ಪು ಎಂಬುದೇನಿದ್ರು ನನಗೊಂದು ಜೂಜು ವಿರುದ್ಧ ಯಾಕೋ ಮಾತಾಡದೆ ಅವ್ರ ಹತ್ರ ಅಂತ ಹತ್ರ ಅಂತ ಬೀಳ್ತಾರೆ. ಒಳ್ಳೆ ಈ ಈ ನಮ್ಮ ಕತ್ತೆ ಕಿರುಬುಗಳ ತರ ಬರ್ತಾರೆ ನಿನ್ ಮೇಲೆ, ನಿಮ್ ಮನೇಲಿ ಹೆಣ್ಣು ಮಕ್ಕಳನ್ನೆಲ್ಲ ನಿನ್ಸ್ಕೊಂಡು ಅವನೊಬ್ಬನೇ ಚಟ್ಟನಟ ದೇವ್ರಂತೆ, ಇನ್ ಬೇರೆಯವರೆಲ್ಲ ಮನುಷ್ಯರೇ ಇಲ್ವಂತೆ, ದೇವ್ರನ್ನೋದೇ ಇಲ್ಲ ಇವ್ರಿಗೆ. ಈಗ ಸರ್ ಈಗ ನೀವು ಪ್ರತಿ ಒಂದ್ ವಿಡಿಯೋದಲ್ಲಿ ನೋಡ್ತೀನಿ ಹೆಣ್ಣಿನ ಬಗ್ಗೆ ನಿಂದಕವಾಗಿರ್ತದೆ, ಹೆಣ್ಣಿನ ಬೈದ್ರೆ ಹೆಣ್ಣು ನಿಂದಕ ಅಂತೇಳಿ ಒಂದ್ ಮಾತು ಹೇಳ್ತೀರಾ ಸರ್? ಹಂಗೆ ನೀವು ಯಾವತ್ತು ನಿನ್ನ ಯಾರಾದ್ರೂ ಹೆಣ್ಣು ನಿಂದನೆ ಮಾಡಿದ್ರೆ ನೀನು ಪ್ರತಿಯಾಗಿ ಅವ್ರ ಮನೆ ಹೆಣ್ಣು ನಿಂದನೆ ಮಾಡಬಾರ್ದು, ಅರ್ಥ ಆಯ್ತಾ? ಅದೇ ಅದೇ ಸರ್, ಈಗ ಅವರು ಅವ್ರನ್ನ ನೀನ್ ಅನ್ಬೇಕಾಗಿರೋದು ಏನೇನ್ ಪದ ಹೇಳು. ಅದೇ ಸರ್, ಈಗ ಅವ್ರ ಫಸ್ಟ್ ಅವ್ರ ಬಾಯಲ್ಲಿ ಏನ್ ಬರ್ತಾವೋ ಅದೆಲ್ಲ ಕೇಳ್ಕೊಂಡು ಟೈಮ್ ಡಿಸೈಡ್ ಮಾಡೋದು. ಒಂದ್ ವೇಳೆ ಅವನ ಹೆಣ್ಣಿನಿಂದನೆ ಮಾಡ್ದ ಅಂತ ಇಟ್ಕೋ, ಏನನ್ಬೇಕು ಹೇಳು. ನಿಮ್ ಮನೆಯಲ್ಲಿ ಏನ್ ಪರಿಸ್ಥಿತಿ ಇದೆ ನೋಡ್ಕೊಂಡು ಬೇರೆ. ಅದಕ್ಕೆಲ್ಲ ಅವ್ರು ಏಯ್ ಅಷ್ಟು ನಾಜೂಕ್ ಚರ್ಮದವರಲ್ಲ, ಅವರು ಮೊಸಳೆ ಚರ್ಮ. ಅವ್ರಿಗೆ ಏನನ್ಬೇಕು ಹೇಳು. ನನ್ ತಾಯಿಗ ಅಂತಿದ್ಯಲ್ಲಪ್ಪ ನಮ್ಮಲ್ವಾ, ಯಾರೇ ಹೆಣ್ಣು ನಿಂದನೆ ಮಾಡ್ಲಿ ಕರ್ನಾಟಕದಲ್ಲಿ ಇನ್ಮೇಲೆ, ಅವ್ರಿಗೆ ಚಾಣಕ್ಯ ಹೇಳಿದಾನೆ, ಯಾರು ಹೆಣ್ಣನ್ನ ಗೌರವಿಸಲು ಸಾಧ್ಯವಿಲ್ಲವೋ ಅವರು ಷಂಡರು ಅಂತ ಹೇಳ್ತಾನೆ. ಆದ್ರಿಂದ ಯಾರಾದ್ರೂ ಹೆಣ್ಣ ನಿಂದನೆ ಮಾಡಿದ್ರೆ ಈ ಷಂಡ ಅಂತ ಕರಿ, ನಾಮರ್ದ ಅಂತ ಕರಿ, ನಿರ್ಲಿಂಗಿ ಅಂತ ಕರಿ. ಅಷ್ಟೇ, ಈ ಮೂರು ಪದಗಳು ಕರೆದು ಅವ್ರನ್ನ ಅಗೌರವಿಸು. ಅವನು ಎಷ್ಟೇ ಹೆಣ್ಣ ನಿಂದನೆ ಮಾಡಿದ್ರು ನೀನ್ ಅವ್ರ ಮನೆ ಹೆಣ್ಣನ್ನು ಮಾತ್ರ ಗೌರವಿಸು, ಅವನ್ನ ಮಾತ್ರ ನೀನ್ ಷಂಡ ನಾಮರ್ದ ಅಂತ ಹೇಳು. ಅರ್ಥ ಆಯ್ತಾ? ಇಷ್ಟ ಹೇಳಿ ಅವ್ರನ್ನ ಅಗೌರವಿಸಷ್ಟೇ. ಇದರಿಂದಾನೇ ಅವರು ತಡೆ ಕಂಟ್ರೋಲ್ ಬಂದಿದೆ. ಇದರಿಂದ ಅವರು ಬೇರೆ ಬೇರೆ ಕಂಟ್ರೋಲ್ ಬರಕ್ ಸಾಧ್ಯನೇ ಇಲ್ಲ ಅವರು, ಯಾಕಂದ್ರೆ ರೋಡಲ್ಲೆಲ್ಲ ಅವ್ರನ್ನ ಏ ಷಂಡ ಅಂತಾನೆ ಕರಿ. ಅವನ ಹೆಣ್ಣನಿಂದನೆ ಮಾಡಿದ ತಪ್ಪಾಯ್ತು ಅಪ್ಪ ಬಿಟ್ಬಿಡೋ ಅನ್ನೋವರೆಗೂ ಅವನ್ನ ಏ ಷಂಡ ಅಂತಾನೆ ಕರಿ. ಅರ್ಥ ಆಯ್ತಾ? ಇದು ಕರ್ನಾಟಕದಲ್ಲಿ ಎಲ್ಲಾರು ಕಲ್ತ್ಕೊಂಡ್ಬಿಟ್ರೆ ಮತ್ತೆ ಫುಲ್ ಕರ್ನಾಟಕ ವರ್ಲ್ಡ್ ಅಲ್ಲೇ ಫೇಮಸ್ ಆಗ್ಬಿಡುತ್ತೆ. ಇನ್ನೇನಾ ಸರ್, ಮತ್ತೆ ಚಿತ್ರದುರ್ಗ ಬಂದೆ ದಯಮಾಡಿ ಮತ್ತೆ ಮರ ಕಡಿಯೋಕ್ ಮಾತ್ರ ಬಿಡ್ಬೇಡ ಸರ್. ಅದ್ರ ಮಾತ್ರ ಬಾರಿ ಇದ್ ಮಾಡ್ತಿದ್ವಿ ಸರ್ ನಾವು. ಮರ ಯಾರು ಇದನ್ ಮಾಡ್ತಾ ಇದ್ರೆ ನಮಗ್ ಏನಾದ್ರು ಕಣ್ಣಿ ಕಾಣ್ತಾ ಬಂದ್ರೆ ಫಸ್ಟ್ ನನ್ನ ಕರೆದು ಆಮೇಲೆ ಅದನ್ನ ಕಡಿಯಪ್ಪ ಅನ್ನಕಂತ ನಾವು ಮಾತಾಡಿದೀನಿ ಸರ್. ಅದೊಂದು ಅದೊಂದು ವಿಚಾರದಾಗ ಅದೊಂದು ಮರದ ವಿಚಾರದಾಗ ಒಂದು ಬಾರಿ ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಆಗಿದೀವಿ ಸರ್. ಬಾಕಿ ವಿಚಾರದಾಗ ತಪ್ಪು ಮಾಡಿದೀವಿ ಇಲ್ಲ ಅಂತ ಹೇಳಲ್ಲ. ಕ್ಷಮೆ ಯಾರಿಗೆ ಬೇಕಾದ್ರೆ ಈ ನಾಡಿನ ಜನತೆ ಪರವಾಗಿಲ್ಲ, ಎಲ್ಲಿ ಬೇಕಾದ್ರೆ ಕ್ಷಮೆ ಕೇಳಕ್ ನಾನು ರೆಡಿ ಇದೀನಿ. ಬಟ್ ಮರದ ವಿಚಾರದಾಗ ಮಾತ್ರ ಎಲ್ಲೇ ಬಂದ್ರು ಎದೆ ಕೊಟ್ಟು ನಿಂತಿ ಸರ್. ಯಾಕೋ ಹಂಗೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿದೆ ಯಾಕೋ? ಇಲ್ಲ ಸರ್, ಈಗ ಈ ಮನುಷ್ಯನಿಗೆ ಎಷ್ಟು ಗಾಳಿ ಪ್ರಕೃತಿ ಪ್ರಕೃತಿ ಎಷ್ಟು ಇದ್ರಾಗಿರುತ್ತೋ ಅದನ್ನ ಕಾಪಾಡದಷ್ಟು ಮನುಷ್ಯ ಮಾನವ ಕುಲ ಬಾರಿ ಚೆನ್ನಾಗಿರುತ್ತೆ ಸರ್. ಯಾವಾಗಿಂದ ಬಂತು ನಿನ್ಗೆ ಗುಣ ಸರ್? ನಾನು ಫಸ್ಟ್ ಗೆ ಒಂದ್ ಟೈಮ್ ಯಾವ್ದೋ ಒಂದ್ ವಿಚಾರದಲ್ಲಿ ಒಂದ್ ಮರ ಕಡ್ದ್ರು, ಆ ಮರ ಕಡ್ದಲ್ಲ ಸ್ಟೇಷನ್ ಗೆ ಇನ್ನೊಂದ್ ಕೆಲ ಹೋದ್ ನಮ್ಮ ಆಜುಪಾಸ್ನ ಸರ್ ಸ್ಟೇಷನ್ ಗೆ. ಅವ ನಾವು ಹೋಗಿದ್ವಿ ಎಲ್ಲ ಸಾಕ್ಷಿ ಸೈನ್ ಹಾಕಕ್ಕೆ ಅದು ಇದು ಅಂತೇಳಿ ಎಲ್ಲ ಬರ್ಸಿ ಇದ್ ಮಾಡಿರು. ಅವತ್ತಿಂದ ಅಲ್ಲಿರ್ತಕ್ಕಂತ ಒಬ್ರು ಕಾನ್ಸ್ಟೇಬಲ್ ಮಾತಾಡಿದ್ರು ಜೀವ ಇರೋ ತನಕನು ಮರ ಕಡಿಯೋದ್ರ ಬಗ್ಗೆ ಏನು ಅನ್ನೋದು ತಿಳ್ಕೊಂಬ ಸರ್, ಆ ತರ ಒಂದು ಮಾಹಿತಿ ನೀಡಿರೋರು. ತುಂಬಾ ಕರ್ನಾಟಕಕ್ಕೆ ನಿನ್ನಂತ ಅವ್ರು ತುಂಬಾ ವರ ಇದಾರೆ, ಅದೃಷ್ಟ ಕರ್ನಾಟಕದಲ್ಲಿ ನಿನ್ನಂತ ಅವ್ರು ಇವಾಗ ಇರೋದು. ನಿನ್ನಂಗೆ ಎಲ್ಲಾ ಯುವಕರು ಆಗ್ಲಿ, ಧನ್ಯವಾದ. ಅಹೋರಾತ್ರ ಇಡ್ಲಾ ಸರಿ ಸರ್, ಇದನ್ನ ಹಾಕ್ತೀನಿ. ಓಕೆ ಸರ್, ಆಯ್ತು ಸರ್.